ಸ್ನೇಹಿತರೆ ನಮಸ್ಕಾರ, ನಾನು ಚಂದ್ರಶೇಖರ್ ಕೊಂಡಗುಳಿ, ಸುವರ್ಣ ಕರಿಯರ್ ಅಕಾಡೆಮಿ ವಿಜಯಪುರ. ಸ್ನೇಹಿತರೆ, ತಾವೆಲ್ಲ ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ವೆರಿ ಗುಡ್. ಈ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಲ್ಲಿ ಕೃತಿ ಮತ್ತು ಲೇಖಕರು, ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ. ಒನ್ ಕ್ವೆಶನ್ ಮೇ ಅಪಿಯರ್. ಪ್ರತಿ ಪ್ರಶ್ನೆಯು, ಪ್ರತಿ ಅಂಕವೂ ಸಹಿತ ತುಂಬ ಮುಖ್ಯ ಆಗಿದ್ದರಿಂದ ಇದನ್ನು ತಾವು ಅಟೆಂಪ್ಟ್ ಮಾಡಲೇಬೇಕು. ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಖಂಡಿತ ತಾವು ಈ ಪ್ರಶ್ನೆಗೆ ಉತ್ತರವನ್ನು ನೀಡಬಲ್ಲರಿ. ಈಗ ನಾನು ಕೆಲವೊಂದು ಮುಖ್ಯವಾದಂಥ ಗ್ರಂಥಗಳನ್ನು ಹೇಳ್ತೀನಿ, ತಾವು ಒಂದು ಸಲ ನೋಡ್ಕೊಂಬಿಡಿ. ಆಮೇಲೆ ತಾವು ಸಹಿತ ಈ ವರ್ಷದಲ್ಲಿ ಯಾವುದಾದ್ರೂ ಅತಿ ಮುಖ್ಯವಾದ ಗ್ರಂಥವನ್ನು ನೋಡಿದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡಿ. ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಆನ್ಸರ್ ದಿಸ್ ಕ್ವೆಶನ್. ಈಗ ಕೆಲವೊಂದು ಗ್ರಂಥಗಳನ್ನು ಹೇಳ್ತೀನಿ ಮತ್ತು ಅವುಗಳ ಲೇಖಕರನ್ನು ನಾನು ಹೇಳ್ತೀನಿ, ತಾವು ಒಂದ್ಸಲ ನೋಡ್ಕೊಂಬಿಡಿ. ಕೆಲವೊಂದು ಇಂಗ್ಲೀಷ್ ಪುಸ್ತಕಗಳ ಬಗ್ಗೆ ಕೇಳ್ತಾನೆ. ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಇದು ತುಂಬ ಸರ್ತಿ ಕೇಳಿದ್ದಾನೆ. ದಾದಾಬಾಯಿ ನವರೋಜಿ ಅವರು ಬರೆದಿದ್ದು. ಟೂ ಲೈವ್ಸ್ ಪುಸ್ತಕವನ್ನು ವಿಕ್ರಮ್ ಸೇಠ್ ಅವರು ಬರೆದರು. ದ ಬ್ಲೂ ಅಂಬ್ರೆಲಾ ತುಂಬ ಫೇಮಸ್ ಆದಂಥ ಒಂದು ಪುಸ್ತಕ ಇದು, ರಸ್ಕಿನ್ ಬಾಂಡ್ ಬರೆದಂಥದ್ದು. ಆಮೇಲೆ ದ ವಿನ್ಸಿ ಕೋಡ್, ಡ್ಯಾನ್ ಬ್ರೌನ್ ಬರೆದಿರತಕ್ಕಂಥ ಒಂದು ಪುಸ್ತಕ. ದಿ ಫೈಟ್ ಟೈಗರ್, ಅರವಿಂದ ಅಡಿಗ ಅವರು ಬರೆದಿರತಕ್ಕಂಥ ಒಂದು ಪುಸ್ತಕ. ಎ ಸುಟೇಬಲ್ ಬಾಯ್ ಬರೆದವರು ವಿಕ್ರಮ್ ಸೇಠ್. ಇಂಗ್ಲಿಷ್ ಅಗಸ್ಟ್ ಆನ್ ಇಂಡಿಯನ್ ಸ್ಟೋರಿ, ಇದು ಬರೆದವರು ಉಪಮಾನ್ಯ ಚಟರ್ಜಿ. ಇದಲ್ಲದೆ ದ ಡಿಸ್ಕವರಿ ಆಫ್ ಇಂಡಿಯಾ ಕೇಳ್ಬೋದು, ದ ಡಿಸ್ಕವರಿ ಆಫ್ ಇಂಡಿಯಾ ಜವಾಹರಲಾಲ್ ನೆಹರು ಅವರು ಬರೆದರು. ಆಮೇಲೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೆಲವೊಂದು ಪುಸ್ತಕಗಳನ್ನು ಕೇಳ್ಬೋದು. ವಿಂಗ್ಸ್ ಆಫ್ ಫೈರ್ ಅಂತೂ ನಿಮಗೆಲ್ಲ ಗೊತ್ತೇ ಇದೆ. ಇನ್ನೂ ಮೂರ್ನಾಲ್ಕು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಅದಲ್ಲದೆ ಇನ್ನೂ ಕೆಲವೊಂದು ಭಾರತೀಯ ಪುಸ್ತಕಗಳ ಕೃತಿಗಳ ಬಗ್ಗೆನೂ ಸಹಿತ ಕೇಳ್ಬೋದು. ಉದಾಹರಣೆಗೆ ಕಬ್ಬಿಗರ ಕಾವ್ಯವನ್ನು ಬರೆದವರು ಯಾರು? ಆಂಡಯ್ಯ. ಇದು ಅಪ್ಪಟ ಕನ್ನಡದಲ್ಲಿ ಬರೆದಿರತಕ್ಕಂಥ ಒಂದು ಕೃತಿ. ಸಂಸ್ಕೃತ ಭಾಷೆಗಳನ್ನು ಇಲ್ಲಿ ಉಪಯೋಗ ಮಾಡಲಾಗಿಲ್ಲ. ಅಂದರೆ ಕೇವಲ ದೇಸಿ ಭಾಷೆಗಳನ್ನು ಉಪಯೋಗಿಸಿ, ಅಂದರೆ ತದ್ಭವ ಶಬ್ದಗಳನ್ನು ಉಪಯೋಗಿಸಿ ಬರೆದಿರತಕ್ಕಂಥ ಒಂದು ಪುಸ್ತಕ ಇದು ಕಬ್ಬಿಗರ ಕಾವ್ಯ. ಬರೆದಂಥವರು ಆಂಡಯ್ಯ. ಹರ್ಷಚರಿತವನ್ನು ಬರೆದವರು ಯಾರು? ಬಾಣಭಟ್ಟ. ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು? ವಿಶಾಖದತ್ತ. ರಾಜತರಂಗಿಣಿಯನ್ನು ಬರೆದವರು ಯಾರು? ಕಲ್ಲಣ. ಬುದ್ಧಚರಿತ ಅಶ್ವಘೋಷ. ಇಂಡಿಕಾ ಮೆಗಾಸ್ತನೆಸ್. ಖೋಖೋ ಸಿಯುಕಿ, ಸಿಯುಕಿಯನ್ನು ಬರೆದಿರತಕ್ಕಂಥವರು ಹುಯೆನ್ಸಾಂಗ್. ಕಿತಾಬೆ ನವರಸ್, ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಶಬ್ದಮಣಿ ದರ್ಪಣ ಬರೆದಂಥವರು ಕೇಶಿರಾಜ್. ಈ ರೀತಿ ಇನ್ನೂ ಕೆಲವು ಒಂದು ಪಠ್ಯವನ್ನು ತಾವು ಅಭ್ಯಾಸ ಮಾಡಬೇಕು. ನಾನು ಎಲ್ಲವನ್ನು ನಾನು ಇಲ್ಲಿ ಹೇಳೋದಿಲ್ಲ, ನಾನು ಕೇವಲ ನಿಮ್ಮನ್ನು ಪ್ರೇರೇಪಿಸುವುದು, ಮೋಟಿವೇಟ್ ಮಾಡೋದು. ತಾವು ಇನ್ನೊಮ್ಮೆ ಈ ಲಿಸ್ಟನ್ನು ನೋಡ್ಕೊಂಬಿಡಿ, ಅಂದರೆ ಇದನ್ನು ತಾವು ಡೆಫಿನೆಟ್ಟಾಗಿ ಇದನ್ನು ಆನ್ಸರ್ ಮಾಡಬಿಲ್ರಿ. ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಾನು ಪ್ರಶಸ್ತಿಗಳ ಬಗ್ಗೆ ಹೇಳ್ತೀನಿ, ನೋಬೆಲ್ ಪಾರಿತೋಷಕ, ಆಮೇಲೆ ಆಸ್ಕರ್, ಆಮೇಲೆ ದಾದಾಸಾಹೇಬ್ ಫಾಲ್ಕೆ, ಅರ್ಜುನ ಅವಾರ್ಡ್, ಆಮೇಲೆ ಸರಸ್ವತಿ ಸಮ್ಮಾನ್, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ರತ್ನ, ಈ ಎಲ್ಲ ಪ್ರಶಸ್ತಿಗಳ ಬಗ್ಗೆನೇ ನಾನು ಒಂದು ಪುಟ್ಟ ವೀಡಿಯೋಗಳನ್ನು ಮಾಡ್ತೀನಿ. ಈ ಪುಟ್ಟ ಪುಟ್ಟ ವೀಡಿಯೋಗಳೇನಿದೆಯಲ್ಲ, ಇವು ತುಂಬ ಇಂಪಾರ್ಟೆಂಟ್ ಆದಂಥ ವೀಡಿಯೋಗಳು. ತಾವು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ನಾನು ಶಾಸನಗಳ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ, ಶಾಸನಗಳ ಮೇಲೆ ಅಲ್ಲಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಆಮೇಲೆ ಇಂಥ ಕೆಲವೊಂದು ಅತಿ ಮುಖ್ಯ, ಇಲ್ಲಿ ನಾವು ಸ್ಮಾರ್ಟ್ ರೀಡಿಂಗ್ ಮಾಡಬೇಕು, ಹಾರ್ಡ್ ವರ್ಕ್ನೂ ಬೇಕು, ಸ್ಮಾರ್ಟ್ ವರ್ಕ್ ಬೇಕು. ಅಂದರೆ ಏನೇನು ಕೇಳ್ತಾನೆ ಅದರ ಮೇಲೆ ನಾವು ಫೋಕಸ್ ಮಾಡಬೇಕು. ತಮಗೆ ನಾನು ಎಸ್ ಡಿ ಎ ಮತ್ತು ಎಫ್ ಡಿ ಎ ಸಂಬಂಧಪಟ್ಟಂಥ ನೂರಾರು ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ. ತಾವು ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶರಣು ಶರಣಾರ್ಥಿಗಳು.